ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಕ್ಷಣಗಣನೆ ಆರಂಭ ಆಗಿದೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ನನ್ನ ನೇತೃತ್ವದಲ್ಲಿ ಸರ್ಕಾರ ಸ್ಥಾಪನೆ ಮಾಡ್ತೀವಿ ನಾನ್ನೂರಕ್ಕೂ ಅಧಿಕ ಸ್ಥಾನ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿ ಅವರಿದ್ದಾರೆ ಆದರೆ ಇಲ್ಲ ಭಾರತ ಪ್ರಕಾಶಿಸುತ್ತಿದೆ ಅಂತ ವಾಜಪೇಯಿ ಅವರು ಕೂಡ ಮುಂದಿನ ಚುನಾವಣೆ ಗೆಲ್ಲಕ್ಕೆ ಸಾಧ್ಯ ಆಗಲಿಲ್ಲ ಅತಂತ್ರ ಲೋಕಸಭೆ ಸೃಷ್ಟಿಯಾಗಿತ್ತು ಯು ಪಿ ಎಫ್ ಅಧಿಕಾರಕ್ಕೆ ಬಂತು ಹಾಗಾಗಿ ಜನ ತೀರ್ಮಾನ ಮಾಡ್ತಾರೆ ಯಾರು ಅಧಿಕಾರಕ್ಕೆ ಬರಬೇಕು ಬರಬಾರ್ದು ಅನ್ನೋದು ಬಹುತೇಕರ ಕಾಂಗ್ರೆಸ್ಸಿಗರ ಚರ್ಚೆ ಇನ್ನೊಂದು ವಿಷಯ ಗೊತ್ತಿರಲಿ ರಾಜಕಾರಣ ಅನ್ನೋದು ಯಾರಪ್ಪನ ಮನೆ ಸ್ವತ್ತಲ್ಲ ಇದನ್ನು ಪಾಳೆಗಾರಿಕೆ ಅಲ್ಲ ಊರುದ್ಧಾರ ಮಾಡುವಂಥ ವ್ಯಕ್ತಿತ್ವ ಇರೋರು ಯೋಗ್ಯತೆ ಇರೋರು ಅರಹತ್ ಇರೋರು ರಾಜಕೀಯಕ್ಕೆ ಬರಬೇಕು ಅನ್ನೋದು ನಮ್ಮ ಒತ್ತಾಸೆ ಬಹುತೇಕರ ಜನಾಭಿಪ್ರಾಯ ನಾನೀಗ ಒಬ್ಬ ವ್ಯಕ್ತಿಯನ್ನು ಮಾತಾಡ್ಸಿದ್ದೀನಿ ನನ್ನ ಮುಂದೆ ಇದ್ದಾರೆ ರಾಜ್ ಮೌರ್ಯ ಅವರು ಚಿರಪರಿಚಿತರು ವಿಚಾರವಂತರು ಭಾಳಷ್ಟು ವಿಷಯಗಳನ್ನು ನಿರಲ್ಕಳವಾಗಿ ಮಾತಾಡ್ತಾರೆ ಕಾಂಗ್ರೆಸ್ನ ಯುವ ನಾಯಕರು ಕೂಡ ತುಮಕೂರು ಲೋಕಸಭಾ ಕ್ಷೇತ್ರ ತುಮಕೂರಿನ ಅಲ್ಲಿ ಭವಿಷ್ಯವನ್ನ ಕಂಡಿಕೊಳ್ಳಬೇಕು ಅನ್ನೋದು ಒಂದು ನಿರ್ಧಾರ ಮಾಡ್ಕೊಂಡಿದಿರಿ ಈ ರಾಜಕಾರಣ ಯುವ ರಾಜಕಾರಣ ದೇಶ ಈ ಚುನಾವಣೆ ಏನ್ ಹೇಳ್ತೀರಿ ನಿಖಿತ್ ರಾಜ್ ಅವ್ರೆ ಸರ್ ದೇಶ ಅಂದ್ರೆ ಯಾವುದು ಅನ್ನೋದು ಸ್ಪಷ್ಟತೆ ಇರಬೇಕು ನಮಗೆ ಬಹಳ ಸರ್ತಿ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆಗೆ ಹೋಗ್ತಾ ಇರ್ತೀವಿ ಆದ್ರೆ ನನ್ನ ಡೆಫಿನೇಷನ್ ದೇಶಕ್ಕೆ ಏನು ಅಂತಂದ್ರೆ ಭಾರತ್ ಮಾತೆ ಅಂದ್ರೆ ಯಾರು ಭಾರತ್ ಮಾತೆ ಅಂತಂದ್ರೆ ಭಾರತ ದೇಶದಲ್ಲಿರುವಂತಹ ಜನ ಯಾವತ್ತು ಈ ದೇಶದೊಳಗಡೆ ಅವಕಾಶ ವಂಚಿತರಿಗೆ ಅವಕಾಶ ಸಿಗುತ್ತೆ ಅವತ್ತು ಭಾರತ್ ಮಾತೆಗೆ ಜಯ ಸಿಗುತ್ತೆ ಒಬ್ಬ ದಲಿತನ ಮಗನಿಗೆ ಸಮಾನವಾಗಿ ಶಿಕ್ಷಣ ಸಿಕ್ಕಿದ ಭಾರತ್ ಮಾತೆಗೆ ಜಯ ಸಿಗುತ್ತೆ ಹಸಿದವನಿಗೆ ಎರಡೊತ್ತು ಊಟ ಸಿಕ್ಕಿದ್ರೆ ಅವನಿಗೆ ಅನ್ನಕ್ಕೆ ಚಿಂತೆ ಇಲ್ಲದಂತ ಒಂದು ಬದುಕನ್ನು ನಿರ್ಮಾಣ ಮಾಡ್ಕೊಳಕ್ ಸಾಧ್ಯ ಆಯಿತು ಅಂದ್ರೆ ಭಾರತ್ ಮಾತೆಗೆ ಜಯ ಸಿಗುತ್ತೆ ಓದ್ಕೊಂಡು ಡಿಗ್ರಿ ಪಾಸ್ ಮಾಡಿರುವಂತಹ ಒಬ್ಬ ಯುವಕನಿಗೆ ಉದ್ಯೋಗ ಸಿಕ್ಕರೆ ಭಾರತ್ ಮಾತೆಗೆ ಜಯ ಸಿಗುತ್ತೆ ಬಡ ಯಾಕೆಂದ್ರೆ ಶ್ರೀಮಂತ ಪಾಪ ಫೋರ್ಟಿಸ್ಗೆ ಹೋಗ್ತಾನೆ ಆದ್ರೆ ಒಬ್ಬ ಬಡ ರೋಗಿಗೆ ತನಗೆ ಹುಷಾರಿಲ್ಲದೆ ಇದ್ರೂ ಕೂಡ ಅವನಿಗೆ ಉತ್ತಮವಾದ ಟ್ರೀಟ್ಮೆಂಟು ಹಣ ಇಲ್ಲದೇ ಇದ್ರೂ ಕೂಡ ಬದುಕುವಂಥ ಹಕ್ಕು ಸಿಕ್ಬಿಟ್ರೆ ಆಗ ಭಾರತ ಮಾತೆ ಜಯ ಸಿಗುತ್ತೆ ಸೊ ಭಾರತ ಮಾತೆ ಅಂದರೆ ಈ ದೇಶದ ಜನ ಈ ಜನರ ಜಯವೇ ದೇಶದ ಜಯ ಈ ಜನರ ಹಸಿವನ್ನು ನಾವು ಗೆಲ್ಲಬೇಕು ಈ ಜನರ ಅನಕ್ಷರತೆಯನ್ನು ನಾವು ಗೆಲ್ಲಬೇಕು ಈ ಜನರಿಗೆ ಅವಕಾಶ ವಂಚಿತರಾಗಿರುವಂಥವ್ರಿಗೆ ಅವಕಾಶ ಸಿಗಬೇಕು ಅದೇ ನಿಜವಾದ ಭಾರತದ ಕಟ್ಟುವಿಕೆ ಅನ್ನೋದು ನನ್ನ ನಂಬಿಕೆ ಸರ್ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ ಭಾರತದ ಭರತ್ ಮಾತೆಗೆ ಜೈ ಅಂದ್ರೆ ಇವೆಲ್ಲವೂ ಕೂಡ ಸಾಧ್ಯ ಅದು ಎಪ್ಪತ್ತೈದು ವರ್ಷ ಆಯಿತು ಸ್ವಾತಂತ್ರ್ಯ ಬಂದು ನಮಗೆ ಯಾವಾಗ ಸಂಪೂರ್ಣವಾಗಿ ಗಂಟಾ ಘೋಷವಾಗಿ ಜೋರಾಗಿ ನಾವು ಜೋಶಾಗಿ ಹೇಳ್ಬೋದು ಆ ಪದವನ್ನಾಗಾದ್ರೆ ಸರ್ ಇದು ಯಾವಾಗಲೂ ಒಂದು ಮಾತಿದೆ ಹ್ಯುಮ್ಯಾನಿಟಿ ಅಂಡ್ ಪರ್ಫೆಕ್ಷನ್ ಇಸ್ ಆಲ್ವೇಸ್ ಕಾಂಟ್ರಿ ಅಂತ ಯಾವಾಗಲೂ ಕೂಡ ಹೊಸ ಸವಾಲುಗಳು ಬರ್ತಾನೆ ಇರ್ತವೆ ಕಾಲ ಕಾಲಕ್ಕೆ ಬರುವಂತ ಸವಾಲುಗಳು ಬದಲಾಗ್ತಾ ಇರ್ತವೆ ಒಂದು ಕಾಲದಲ್ಲಿ ಶಿಕ್ಷಣನೇ ಇಲ್ಲದಂತ ದೇಶ ಆಗಿತ್ತು ಉದಾಹರಣೆಗೆ ಸ್ವಾತಂತ್ರ್ಯ ಬಂದಾಗ ಬಹುಶಃ ಒಟ್ಟು ದೇಶದ ಹದಿನಾಲ್ಕು ಪರ್ಸೆಂಟ್ ಜನಕ್ಕೆ ಮಾತ್ರ ಸಿಂಪಲ್ ಆಗಿ ಓದಕ್ಕೆ ಬ್ರೇಕ್ ಬರ್ತಾ ಇತ್ತು ಆದ್ರೆ ಇವತ್ತು ಅದರ ಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಬಹುಶಃ ನಾವು ಎಪ್ಪತ್ತರ ಗಡಿ ದಾಟ್ತಾ ಬಂದಿದ್ದೀವಿ ಭಾರತದಲ್ಲಿ ಅವತ್ತಿದ್ದಂಥ ದೊಡ್ಡ ಸಮಸ್ಯೆ ಏನು ಅಂದರೆ ಮನುಷ್ಯನ ಬದುಕುವಿಕೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಒಬ್ಬ ಯುವಕ ಅವನು ಮೂವತ್ನಾಲ್ಕು ವರ್ಷಕ್ಕೆ ಸಾಯ್ತಾ ಇದ್ದ ಬದುಕು ಮುಗಿಸ್ ಹೊಟ್ಟೋಗ್ತಾ ಇದ್ದ ತರ್ಟಿ ಫೋರ್ ಇಯರ್ಸ್ ವಾಸ್ ದ ಟೋಟಲ್ ಆವರೇಜ್ ಆಫ್ ಇಂಡಿಯಾ ಭಾರತದ ಒಬ್ಬ ಭಾರತೀಯನ ಸರಾಸರಿ ಆಯುಮಾನ ಕೇವಲ ಮೂವತ್ನಾಲ್ಕು ವರ್ಷ ಇತ್ತು ಇವತ್ತು ದೇಶದಲ್ಲಿ ನೂರು ಕೋಟಿ ಜನ ಇದ್ದಾರೆ ಮೂವತ್ತ್ಮೂರು ಕೋಟಿ ಜನ ಇದ್ದರು ಸ್ವಾತಂತ್ರ್ಯ ಬಂದಾಗಷ್ಟೇ ಯಾಕೆ ಸುದೀರ್ಘಕಾಲ ಬದುಕ್ತಾ ಇದ್ದಾರೆ ಅಂತಂದರೆ ಭಾರತದ ಆಯುಮಾನ ಇವತ್ತು ಎಪ್ಪತ್ನಾಲ್ಕು ವರ್ಷ ಆಗಿದೆ ಎಪ್ಪತ್ನಾಲ್ಕು ವರ್ಷ ಆಗಿದೆ ಶಿಕ್ಷಣ ಹೆಚ್ಚಾಗಿದೆ ಸೊ ಆರೋಗ್ಯ ಹೆಚ್ಚಾಗಿದೆ ಸೊ ಆಸ್ಪತ್ರೆಗಳು ಹೆಚ್ಚಾಗಿದ್ದಾವೆ ಸೊ ವಿದ್ಯಾಲಯಗಳು ಹೆಚ್ಚಾಗಿದ್ದಾವೆ ಯೂನಿವರ್ಸಿಟಿಗಳು ಹೆಚ್ಚಾಗಿದ್ದಾವೆ ಸೊ ಅವತ್ತು ಇದ್ದಂಥ ಭಾಳ ದೊಡ್ಡ ಸಮಸ್ಯೆ ಏನು ಅಂದರೆ ಅನ್ನ ಆದ್ರೆ ಇವತ್ತು ಡ್ಯಾಮ್ಗಳನ್ನ ಕಟ್ಟಿಸಿದ್ದಾರೆ ಅನೇಕ ನೀರಾವರಿ ಪ್ರಾಜೆಕ್ಟ್ ಗಳು ನಡೀತಾ ಇದ್ದಾವೆ ಸೊ ಹೀಗಾಗಿ ಮನುಷ್ಯನಿಗೆ ಆಹಾರ ಒಂದು ದೊಡ್ಡ ಸಮಸ್ಯೆಯಾಗಿ ಉಳಿದಿಲ್ಲ ಹೊಸ ಹೊಸ ಸವಾಲುಗಳು ಸೃಷ್ಟಿಯಾಗ್ತವೆ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಇವಾಗ ಭೂಮಿ ಕಡಿಮೆ ಆಗೋಕೆ ಶುರುವಾಗಿದೆ ಮೂವತ್ ಕೋಟಿ ಜನ ಇತ್ತು ಆವತ್ತು ಗ್ರೀನ್ ರೆವಲ್ಯೂಷನ್ ಮಾಡಿದ್ವಿ ಆದ್ದರಿಂದ ನೀರು ನದಿಗಳು ಜಾಸ್ತಿ ಇದ್ವು ಮೂವತ್ತು ಕೋಟಿ ಜನ ಇತ್ತು ಗ್ರೀನ್ ರೆವಲ್ಯೂಷನ್ ಆಯಿತು ಎಲ್ಲ ಕಡೆ ನಾವು ಭತ್ತವನ್ನ ಗೋದಿಯನ್ನ ಪ್ರಚಾರ ಮಾಡಿದ್ವಿ ಆದ್ರೆ ಇವತ್ತೇನಾಗಿದೆ ತಿನ್ನುವ ಬಾಯಿಗಳು ಜಾಸ್ತಿ ಆಗಿದ್ದಾವೆ ಭೂಮಿಯ ಸಂಖ್ಯೆ ಕಡಿಮೆ ಆಗಿದೆ ನದಿಯ ನೀರುಗಳು ನಾವು ಬೆಳೀತಿರುವಂತಹ ಬೆಳೆಗಳಿಗೆ ಸಾಲ್ತಾ ಇಲ್ಲ ನನಗೆ ತುಮಕೂರಿನ ಬಗ್ಗೆ ಇರುವಂತಹ ಒಂದು ಕನಸೇನು ಅಂತಂದ್ರೆ ನಾವು ತುಮಕೂರು ಮಾತ್ರ ಅಲ್ಲ ಇಡೀ ದೇಶ ಈ ನಿಟ್ಟಲ್ಲಿ ಯೋಚನೆ ಮಾಡಬೇಕು ಒಂದು ಕಾಲದಲ್ಲಿ ನಾವು ಗ್ರೀನ್ ರೆವಲ್ಯೂಷನ್ ಮಾಡಿದ್ವಿ ಭತ್ತ ನೀರು ಕಟ್ಟಿ ಬೆಳೆಯುವಂಥ ಬೆಳೆ ನದಿ ಇತ್ತು ಭೂ ಪ್ರದೇಶ ಜಾಸ್ತಿ ಇತ್ತು ಜನಸಂಖ್ಯೆ ಬಹಳ ಕಡಿಮೆ ಇತ್ತು ಅವತ್ತು ಭತ್ತ ಬೆಳೆಯೋದಕ್ಕೆ ಸರ್ಕಾರ ತೀರ್ಮಾನ ಮಾಡ್ತು ನಲವತ್ತು ವರ್ಷದ ಹಿಂದೆ ನಾವು ಯಾರು ಕೂಡ ಅನ್ನ ತಿಂದವ್ರಲ್ಲ ನಮ್ಮಅಪ್ಪನ ಕೇಳಿದ್ರೆ ಅಪ್ಪ ಹೇಳ್ತಿರ್ತಾರೆ ನಾವು ಯುಗಾದಿ ಹಬ್ಬಕ್ಕೆ ಒಂದು ದಿವಸ ಮಾತ್ರ ಅನ್ನ ತಿಂತ ಇದ್ವಿ ಅಂತ ಆದ್ರೆ ಇವತ್ತೇನಾಗಿದೆ ಅಂದ್ರೆ ಅನ್ನ ಬರೀ ಯಾರೋ ಸಿರಿವಂತರು ವರ್ಷಕ್ಕೆ ಒಂದ್ ದಿವ್ಸ ತಿಂತಿದ್ದ ಆಹಾರ ಮೂರತ್ತು ತಿನ್ನೋ ಆಹಾರ ಆಗಿದೆ ಆದ್ರೆ ಅವತ್ತು ಶುಗರ್ ಇರಲಿಲ್ಲ ಇವತ್ತು ಶುಗರ್ ಇದೆ ಬಹುಶಃ ಜಗತ್ತಿನ ಮೂರನೇ ಒಂದು ಭಾಗದಷ್ಟು ಡಯಾಬಿಟಿಕ್ ಪೇಶಂಟ್ಸು ಭಾರತದಲ್ಲಿದ್ದಾರೆ ಸರ್ ಭಾರತದಲ್ಲಿ ಅಷ್ಟು ಡಯಾಬಿಟಿಕ್ ಔಷಧಿ ಸೇಲ್ ಆಗ್ತಾ ಇದೆ ಆದ್ರೆ ಇದೆಲ್ಲದಕ್ಕೂ ಕಾರಣ ಏನು ಅಂದ್ರೆ ನಮ್ಮ ಆಹಾರ ಕ್ರಮವೂ ಕಾರಣ ಆಗಿದೆ ನಾವು ಪಾರ್ಲಿಮೆಂಟಲ್ಲಿ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ಬೇಕಿರೋದು ಏನು ಅಂತಂದ್ರೆ ಇದನ್ನು ತಪ್ಸೋದು ಹೇಗೆ ಒಂದು ವೇಳೆ ಏನಾದರೂ ತಮಿಳ್ನಾಡು ಮತ್ತು ಭಾರತ ಎರಡು ಕರ್ನಾಟಕ ಬೇರೆ ದೇಶಗಳೇ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಒಂದಷ್ಟು ಬಾಂಬ್ಗಳು ಸ್ಫೋಟ ಆಗ್ತಿದ್ವು ನೀರಿಗೋಸ್ಕರ ನದಿಗೋಸ್ಕರ ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ನಾವು ಮಾಡ್ಕೊಂಡಿರುವಂತಹ ಪಾಲಿಸಿಗಳು ನದಿ ತೀರದಲ್ಲಿ ನಾವು ಕಬ್ಬು ಬೆಳೀತಾ ಇದೀವಿ ಒಂದು ಕಬ್ಬು ಬೆಳೀಬೇಕು ಅಂತಂದ್ರೆ ಒಂದು ಕೆಜಿ ಸಕ್ಕರೆ ಉತ್ಪಾದನೆ ಮಾಡೋದಕ್ಕೆ ನಿಮಗೆ ನನಗಿರೋ ಮಾಹಿತಿ ಪ್ರಕಾರ ಒಂದೊಂದು ಇಪ್ಪತ್ತೈದು ಸಾವಿರ ಲೀಟರ್ಗಿಂತ ಜಾಸ್ತಿ ನೀರು ಖರ್ಚಾಗುತ್ತೆ ಭತ್ತ ಬೆಳಿಬೇಕು ಅಂತಂದ್ರೆ ಲೀಟರ್ಗಿಂತ ಜಾಸ್ತಿ ನೀರ್ ಖರ್ಚಾಗುತ್ತೆ ಆದ್ರೆ ಪೂರ್ವಿಕರು ಏನ್ ತಿಂತ ಇದ್ರು ರಾಗಿ ತಿಂತ ಇದ್ರು ಗ್ರೈನ್ ರೆವಲ್ಯೂಷನ್ ಬರೋದಕ್ಕಿಂತ ಮುಂಚೆ ಎಲ್ರೂ ಅನ್ನ ತಿಂತಿರಲಿಲ್ಲ ನವಣೆ ಸಜ್ಜೆ ಆರ್ಕ ಬರ್ಗು ಕೊರಲೆ ಈ ತರದ ಸಿರಿಧಾನ್ಯಗಳನ್ನು ತಿಂತ ಇದ್ರು ಆದ್ರೆ ಊದ್ಲು ಈ ತರದ ಆಹಾರ ಜೋಳ ಇಂಥ ಪದಾರ್ಥಗಳನ್ನು ತಿಂತ ಇದ್ರು ಅಂದ್ರೆ ಒಂದು ನೂರು ಲೀಟರ್ ನೀರೊಳಗಡೆ ನೀವು ಆರ್ಕ ಬೆಳಿಬಹುದು ಒಂದು ನೂರು ಲೀಟರ್ ನೀರೊಳಗಡೆ ನೀವು ಉರುಳಿ ಬೆಳಿಬಹುದು ಕೇವಲ ಮಳೆ ಆಧಾರಿತ ಪ್ರದೇಶ ನಾವು ತುಮಕೂರು ಹೊಂದಿದ ತಕ್ಷಣ ಬರೀ ತೆಂಗಿನ ಬಗ್ಗೆ ಮಾತಾಡ್ತೀವಿ ಸರ್ ತುಮಕೂರಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಯಲ್ಸೀಮೆ ಪ್ರದೇಶ ಇದೆ ಕೊರಟಗೆರೆ ಮಧುಗಿರಿ ಪಾವಗಡ ಶಿರಾ ಇದೆಲ್ಲವೂ ಕೂಡ ಬಯಲುಸೀಮೆ ಪ್ರದೇಶಗಳು ಆದರೆ ಇಲ್ಲಿ ಇವತ್ತು ನಾವೇನಾದರೂ ಒಂದು ವೇಳೆ ನಾವು ಒಂದಷ್ಟು ವಾಟರ್ ಪ್ರಾಜೆಕ್ಟ್ ಅಲ್ಲಿ ಏನೇನು ಮಾಡ್ತಾ ಇದ್ದೀವಿ ಸಕ್ಸಸ್ ಆದ್ರೆ ಓಕೆ ಮಳೆ ಇದೇ ತರ ನಡೆಸಿದ್ರೆ ಓಕೆ ಆಗ ಬಯಲು ಸೀಮೆಯ ಬೆಳೆಯಾಗಿ ನಾವೇನೊಂದು ಬೆಳಿಬೇಕು ಸರ್ಕಾರ ಯೋಚನೆ ಮಾಡ್ಬೇಕು ಯಾಕೆಂದ್ರೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಹೊಲಗಳನ್ನು ಖಾಲಿ ಬಿಟ್ಟಿದ್ದಾರೆ ರೈತರು ಯಾಕೆಂದ್ರೆ ಅವರಿಗೆ ಬೋರ್ ಹಾಕಿಸಿ ಬೋರ್ ಫೇಲ್ಗಳಾಗ್ತಿದಾವೆ ಅಂತರ್ಜಲದ ಮಟ್ಟ ದಿನದಿಂದ ದಿನ ಕುಸಿತಾ ಇದೆ ಬಹುಶಃ ಕರ್ನಾಟಕ ರಾಜ್ಯದಲ್ಲೇನೆ ನಮ್ಮ ಈ ಒಂದು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಈ ಪ್ರಾಂತ್ಯದ ನಂತರ ಅತೀ ಕಡಿಮೆ ಇದೇನು ಅಂಡರ್ ವಾಟರ್ ರಿಸೋರ್ಸಸ್ ಇರೋದು ತುಮಕೂರಿನಲ್ಲಿ ನಮ್ಮ ತುಮಕೂರಿನಲ್ಲಿ ಯಾವುದೇ ಮೇಜರ್ ರಿವರ್ಸ್ ಹರಿತಾ ಇಲ್ಲ ನಿತ್ಯ ಹರಿಯುವಂಥ ನದಿಗಳಿಲ್ಲ ಕಾವೇರಿ ತುಂಗಭದ್ರೆ ಈ ಥರದ ನದಿಗಳಿಲ್ಲ ನಮಗೆ ಸೊ ಹಿಂಗಾಗಿ ನಮ್ಮಲ್ಲಿ ಯಾವ ಬೆಳೆ ಬೆಳಿಬೇಕು ಸರ್ಕಾರ ಒಂದು ಯೋಚನೆ ಮಾಡಬೇಕು ಥರ ಬಯಲು ಸೀಮೆಯಲ್ಲಿರುವಂಥ ಜನರಿಗೆ ನವಣೆ ಅರ್ಕ ನೂರು ಲೀಟರ್ ಮಳೆ ಬಂದರೆ ಸಾಕು ನೀರು ಸಿಕ್ಕಿದ್ರೆ ಸಾಕು ಒಂದು ಕೆಜಿ ಅರ್ಕ ಉತ್ಪಾದನೆ ಆಗುತ್ತೆ ಇದನ್ನು ಬೆಳಿರಿ ಅಂತ ಹೇಳ್ಬೇಕು